ಹಿರಿಯ ಸಚಿವರ ಬುಡಕ್ಕೆ ಬಾಂಬಿಟ್ರ ಹಾಗಾದರೆ ಕಿರಿಯರು ಆ ಸಲಹೆಗಳಿಂದ ಬೆಚ್ಚಿ ಬಿದ್ರಂತೆ ಮೋಸ್ಟ್ ಸೀನಿಯರ್ ಮಿನಿಸ್ಟರ್ಸ್ ಹಾಗಾದರೆ ಏನು ಈ ಸೂತ್ರ ಯಾಕೆ ಇವರು ಇಷ್ಟು ಬೆಚ್ಚಿ ಬಿದ್ರು ಸಮತೋಲನ ಸಲಹೆ ಅಂತ ಯಾರಾರ ಕುರ್ಚಿಗೆ ಹಾಗಾದರೆ ಇದರಿಂದ ಕುತ್ತು ಬರುತ್ತೆ ಸಿದ್ದರಾಮಯ್ಯ ಓಕೆ ಅಂದ್ರೆ ಹಿರಿಯ ಮಂತ್ರಿಗಳಿಗೆ ಹಾಗಾದರೆ ಕೋಪ ಫಿಕ್ಸಾ ಹಿರಿಯ ಮಂತ್ರಿಗಳಿಗೆ ಹಾಗಾದರೆ ಕಿರಿಯ ಶಾಸಕರು ಕೊಟ್ಟಂತ ಶಾಕ್ ಏನು ಕಿರಿಯರಿಗೆ ದಾರಿ ಕೊಡಿ ಸಭೆಯಲ್ಲಿ ಈ ರೀತಿಯ ಸಲಹೆಗಳು ಹೆಚ್ಚಾಗಿ ಬಂತು ಹಾಗಾದರೆ ಸಲಹೆಗಳು ಏನಂತ ಬಂತು ಏನೆಲ್ಲ ಈ ಸಭೆಯಲ್ಲಿ ಚರ್ಚೆ ಆಯ್ತು ಅನ್ನೋದರ ಮಾಹಿತಿಯನ್ನು ನೀಡತಾ ಹೋಗ್ತೀನಿ ಸಲಹೆ ನಂಬರ್ 1 ಸರ್ಕಾರದಲ್ಲಿ ಸಮತೋಲನ ಕಾಪಾಡಲು ಸಲಹೆಯನ್ನು ನೀಡಿದ್ದಾರೆ ನೋಡಿ ಹಿರಿಯರಿಗೆ ಸಚಿವ ಸ್ಥಾನ ಕೊಟ್ಟಿದ್ದೀರಿ ಆದರೆ ಕಿರಿಯರ ಪ್ರಾಮುಖ್ಯತೆ ಏನು ಮುಂದಿನ ಭವಿಷ್ಯದ ರಾಜಕಾರಣಕ್ಕೆ ಕಿರಿಯ ಶಾಸಕರು ಪಕ್ಷಕ್ಕೆ ಪಕ್ಷದ ಸಂಘಟನೆಗೆ ಮುಂದಿನ ಭವಿಷ್ಯ ರಾಜಕಾರಣಕ್ಕೆ ಪೂರಕವಾಗಿರುವಂತವರು ಅಂತವರನ್ನ ಯಾವ ರೀತಿ ಪರಿಗಣಿಸುತ್ತಾ ಇದ್ದೀರಿ ಹಿರಿಯರು ಅನ್ನೋ ಕಾರಣಕ್ಕೆ ಅನುಭವಿಗಳು ಅನ್ನೋ ಕಾರಣಕ್ಕೆ ಹಲವು ಬಾರಿ ಗೆದ್ದು ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ಅವರಿಗೆ ನೀವು ಸಚಿವ ಸ್ಥಾನಗಳನ್ನು ಕೊಡುವ ಮೂಲಕ ಅವರನ್ನು ಮುನ್ನೆಲೆಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಬಟ್ ಆಫ್ಟರ್ ಅವರ ಸ್ಥಾನಮಾನದ ನಂತರ ಈ ಕಿರಿಯ ಶಾಸಕರ ಪ್ರಭಾವ ಹೇಗೆ ಬೆಳೆಸ್ತೀರಿ ಕಿರಿಯ ಶಾಸಕರಿಗೆ ಯಾವ ರೀತಿ ಅನುಕೂಲ ಮಾಡ್ಕೊಡ್ತೀರಿ ಅನ್ನುವಂತ ಪ್ರಶ್ನೆಯನ್ನು ಹಾಕಿದ್ದಾರೆ ಸಲಹೆ ನಂಬರ್ 2 ಅಧಿಕಾರ ಹಂಚಿಕೆ ಸೂತ್ರವನ್ನ ಅನುಸರಿಸಿ ಅಂತ ಹೇಳಿದ್ದಾರೆ ಅಂದ್ರೆ ಹಿರಿಯರನ್ನು ಕೂಡ ಕಿರಿಯರ ಜೊತೆ ಒಂದು ರೀತಿ ಸಮತೋಲನವನ್ನ ಕಾಯ್ದುಕೊಳ್ಳುವಂತ ಒಂದು ಅಧಿಕಾರ ಹಂಚಿಕೆಯ ಸೂತ್ರವನ್ನ ಕಾಯ್ದುಕೊಳ್ಳಿ ಸಮತೋಲನ ಕಾಪಾಡಬೇಕು ಅಂತಂದ್ರೆ ಅಧಿಕಾರ ಹಂಚಿಕೆ ಆಗಬೇಕು ಅದು ಹೆಂಗ ಆಗಬೇಕು ಒಬ್ಬರೇ 5 ವರ್ಷ ಸಚಿವರಾಗಿರೋದು ಬೇಡ ಒಬ್ಬರೇ 5 ವರ್ಷ ಆ ಕುರ್ಚಿಗೆ ಅಂಟಿಕೊಂಡು ಕೂತ್ಕೊಂಡ್ರೆ ಅವರೇ ಸಚಿವರಾಗಿ ಅವರೇ ಪ್ರಭಾವಿಗಳಾಗಿ ಬೆಳೆದು ಅವರು ಮುಂದೆ ಏನು ಮಾಡ್ತಾರೆ ಹಾಗಾದ್ರೆ ಕಿರಿಯ ಶಾಸಕರ ಪರಿಸ್ಥಿತಿಗಳು ಏನು ಕಿರಿಯ ಶಾಸಕರ ರಾಜಕೀಯ ಭವಿಷ್ಯ ಏನು ಇಂತ ಒಂದಷ್ಟು ಸಲಹೆಗಳನ್ನು ಈಗ ಆ ಒಂದು ಸರ್ವಪಕ್ಷ ಸಭೆಯಲ್ಲಿ ವ್ಯಕ್ತಪಡಿಸಿದ್ದಾರಂತೆ ಅಂದ್ರೆ 2.5 ವರ್ಷ 2.5 ವರ್ಷ ಸೂತ್ರವನ್ನ ಅಳವಡಿಸಿಕೊಳ್ಳಿ 5 ವರ್ಷ ಅವರೇ ಮಂತ್ರಿಗಳಾಗಿರೋದು ಬೇಡ ಅರ್ಧ ಅವರಿರಲಿ ಇನ್ನ ಅರ್ಧ ಕಿರಿಯರಿಗೆ ಅವಕಾಶ ಕೊಡಿ ಈಗಾಗಲೇ ಹಿರಿಯರಿಗೆ ಸ್ಥಾನಮಾನವನ್ನು ಕೊಟ್ಟಿದ್ದೀರಲ್ಲ ಹಿರಿಯರ ನಂತರ ಮತ್ತೆ ಹಿರಿಯರಿಗೆ ಮಣೆ ಹಾಕಬೇಡಿ ಕಿರಿಯರಿಗೂ ಕೂಡ ಅವಕಾಶ ಮಾಡಿಕೊಡಿ ಕಿರಿಯರನ್ನ ಮುನ್ನೆಲೆಗೆ ತರುವಂತ ಪ್ರಯತ್ನ ಮಾಡಿ ನಮಗೂ ಕೂಡ ಅನುಭವ ಆಗಲಿ ನಾವು ಕೂಡ ವರ್ಚಸ್ಸನ್ನ ಹೆಚ್ಚಿಸ್ಕೊಂಡ್ರೆ ಪಕ್ಷ ಸಂಘಟನೆ ಹೆಚ್ಚಾಗುತ್ತೆ ಪಕ್ಷ ಬಲವರ್ಧನೆ ಆಗುತ್ತೆ ಮುಂದಿನ ನಾಯಕತ್ವದ ಪ್ರಶ್ನೆ ಹುಟ್ಟಿಕೊಳ್ಳೋದಿಲ್ಲ ಪಕ್ಷದಲ್ಲಿ ಅನ್ನುವಂತ ಸೂಚನೆಗಳನ್ನು ಕೊಟ್ಟಿದ್ದಾರೆ ಸೋ 2.5 ವರ್ಷದ ನಂತರ ಕಿರಿಯರಿಗೆ ಅವಕಾಶ ಮಾಡಿಕೊಡಿ ಮತ್ತು ಅವಾಗ ಕೂಡ ಹಿರಿಯರಿಗೆ ಅವಕಾಶ ಮಾಡಿಕೊಡಬೇಡಿ ಹಿರಿಯರು ಅನ್ನೋ ಕಾರಣಕ್ಕೆ ಅವರಿಗೆ ಅನುಭವ ಇದೆ ಅನ್ನೋ ಕಾರಣಕ್ಕೆ ಹಲವು ವರ್ಷಗಳಿಂದ ಪಕ್ಷಕ್ಕೆ ದುಡಿದಿದ್ದಾರೆ ಅನ್ನೋ ಕಾರಣಕ್ಕೆ ಅವರಿಗೆ ಅವಕಾಶ ಕೊಟ್ಕಂತೋದ್ರೆ ಮುಂದೆ ಪಕ್ಷಕ್ಕಾಗಿ ದುಡಿಯುವವರು ಯಾರು ಪಕ್ಷಕ್ಕಾಗಿ ದುಡಿಬೇಕು ಅಂದ್ರೆ ನಮಗೂ ವರ್ಚಸ್ ಇರಬೇಕಲ್ಲ ನಾವು ಕ್ಷೇತ್ರದಲ್ಲಿ ಹಿಡಿತವನ್ನ ಸಾಧಿಸಬೇಕಲ್ಲ ನಾವು ಜನಮನ್ನಣೆಯನ್ನು ಗಳಿಸಬೇಕಲ್ಲ ಇದಕ್ಕೆ ನಮಗೆ 2.5 ವರ್ಷ ಅವಕಾಶ ಮಾಡಿಕೊಡಿ ಅಂತ ಸಲಹೆಗಳನ್ನು ಕೊಟ್ಟಿದ್ದಾರೆ ಇನ್ನು ಸಲಹೆ ನಂಬರ್ 6 ಅನ್ನು ಗಮನಿಸೋದಾದ್ರೆ ಹಿರಿಯ ಸಚಿವರು ಮೇಲ್ಪಂಕ್ತಿ ಹಾಕಲು ಸಲಹೆಯನ್ನು ಕೊಡಿ ಅವರಿಗೆ ಮೇಲ್ಪಂಕ್ತಿಗೆ ಹಾಕಿ ಸೋ ಅವರು ಮೇಲ್ಪಂಕ್ತಿಗೆ ಹೋಗಲಿ ಬಟ್ ನಮಗೆ ಅವಕಾಶ ಇರಲಿ ಅವರನ್ನ ಬೇಕಾದ್ರೆ ಪಕ್ಷದಲ್ಲಿ ಉನ್ನತ ಸ್ಥಾನಗಳಿಗೆ ಕರ್ಕೊಂಡು ಹೋಗಿ ಅಥವಾ ಲೋಕಸಭೆ ಕಳಿಸಿ ಅಥವಾ ಪರಿಷತ್ತು ಚುನಾವಣೆಗೆ ಕಳಿಸಿ ಬಟ್ ನಮಗೆ ಅವಕಾಶ ಮಾಡಿಕೊಟ್ಟಷ್ಟು ಪಕ್ಷದಲ್ಲಿ ಸಂಘಟನೆ ಬಲವರ್ಧನೆಯಾಗಿ ಉಳಿತದೆ ಮುಂದಿನ ಪೀಳಿಗೆಯ ರಾಜಕಾರಣಕ್ಕೆ ಪಕ್ಷದಲ್ಲಿ ನಾಯಕರ ಒಂದು ವರ್ಚಸ್ಸು ಹೆಚ್ಚಾಗುತ್ತೆ ಇನ್ನು ಸಲಹೆ ನಂಬರ್ 7 ಅನ್ನು ನೋಡೋದಾದ್ರೆ ಹಿರಿಯ ಮತ್ತು ಕಿರಿಯ ಸಮತೋಲನ ಮಾದರಿಯನ್ನು ಕಾಯ್ದುಕೊಳ್ಳಿ ಅಂತ ಹೇಳಿರುವಂಥದ್ದು ಇನ್ನು ಸಲಹೆ ನಂಬರ್ 8 ಅನ್ನು ನೋಡೋದಾದ್ರೆ ಇದರಿಂದ ಸರ್ಕಾರದಲ್ಲಿ ಹೊಸತನ ಬರಲಿದೆ ನೋಡಿ ಇಬ್ಬರಲ್ಲೂ ಕೂಡ ಸಮತೋಲನ ಕಾಯ್ದುಕೊಂಡಾಗ ಹಿರಿಯರು 2.5 ವರ್ಷ ಅನುಭವ ಆದಮೇಲೆ ಕಿರಿಯರಿಗೆ ಅವಕಾಶ ಕೊಟ್ಟರೆ ಇದರಿಂದ ಪಕ್ಷದಲ್ಲಿ ಕಿರಿಯರ ಪ್ರಭಾವ ಹೆಚ್ಚಾಗುತ್ತೆ ಅದರಿಂದ ಹೊಸತನ ಕೂಡ ಬೆಳೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಇನ್ನು ಸಲಹೆ ನಂಬರ್ 9 ನೋಡೋದಾದ್ರೆ ಹಿರಿಯರ ಕಡೆಗಣಿಸುವಿಕೆ ಬೇಡ ಸಲಹೆ ನಂಬರ್ 9 ಹಿರಿಯರ ಅನುಭವ ಪಕ್ಷಕ್ಕೆ ಸಿಗಲಿದೆ ಅಂದ್ರೆ ಅವರ ಅನುಭವ ನಮಗೆ ಪಕ್ಷಕ್ಕೆ ಸಿಗುತ್ತೆ ಅನ್ನುವಂತ ಸೂಚನೆ ಅವರನ್ನ ಮೇಲ್ಪಂಕ್ತಿ ಕಳಿಸ್ಕೊಟ್ರೆ ಇನ್ನು ಸಲಹೆ ನಂಬರ್ 10 ಅನ್ನು ನೋಡೋದಾದ್ರೆ ಜನರಿಗೂ ಸರ್ಕಾರದ ಬಗ್ಗೆ ಉತ್ತರ ಸಂದೇಶವನ್ನ ರವಾನಿಸಿದಂತ ಆಗುತ್ತೆ ಅಂತ
ಸೊ ಹೀಗೆ ಹಲವು ಸಲಹೆ ಸೂಚನೆಗಳನ್ನು ಇದೀಗ ಈ ಒಂದು ಸಭೆಯಲ್ಲಿ ಸರ್ವ ಸದಸ್ಯರ ಸಭೆಯಲ್ಲಿ ಈಗಾಗಲೇ ಹಿರಿಯ ಮಂತ್ರಿಗಳಿಗೆ ಕೋಕ್ ಕೊಟ್ಟು ಕಿರಿಯರಿಗೆ ಅವಕಾಶ ಕೊಡಿ ಅನ್ನುವಂತಹ ವಾದವನ್ನು ಮಂಡಿಸಿರುವಂತದ್ದು ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ನಿರ್ಧಾರಕ್ಕೆ ಕಾಂಗ್ರೆಸ್ ಬರುತ್ತೆ ಕಾದು ನೋಡಬೇಕಷ್ಟೇ।